ಇದ್ದಕ್ಕಿದ್ದಂತೆ ದರ್ಶನ್ ಅವರಿಗೆ ಕರೆ ಮಾಡಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಹೇಳಿದ್ದೇನು ಗೊತ್ತ ವೀಕ್ಷಕರೇ? ನಿಜಕ್ಕೂ ಶಾಕ್ ಆಗ್ತೀರಾ. ಬನ್ನಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕೂ ಮೊದಲು ನೀವಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಲಿ, ಅವರು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹೌದು, ಫೆಬ್ರವರಿ 16 ದರ್ಶನ್ ಹುಟ್ಟು ಹಬ್ಬ. ಇಂದು ನಮ್ಮೆಲ್ಲರ ಜೊತೆ ಅಪ್ಪು ಇದ್ದಿದ್ದಾರೆ. ದರ್ಶನ್ ಅವರಿಗೆ ಕರೆ ಮಾಡಿ ಹುಟ್ಟು ಹಬ್ಬದ ಶುಭಾಶಯವನ್ನು ತಿಳಿಸುತ್ತಿದ್ದರು. ಇನ್ನು ತಮ್ಮ ಹುಟ್ಟು ಹಬ್ಬದ ಪ್ರಯುಕ್ತ ದರ್ಶನ್ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನ ಹುಟ್ಟು ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡುತ್ತಿದ್ದಾರೆ. ದರ್ಶನ್ ಅವರ ಮನೆಯ ಮುಂದೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ದಾರೆ. ಅಭಿಮಾನಿಗಳು ಮಾತ್ರವಲ್ಲದೆ ಸ್ಯಾಂಡಲ್ವುಡ್ನ ಸ್ನೇಹಿತರೆಲ್ಲರೂ ಕೂಡ ದರ್ಶನ್ ಅವರಿಗೆ ಕರೆ ಮಾಡಿ ಶುಭಾಶಯವನ್ನು ತಿಳಿಸಿದ್ದಾರೆ. ಸಾಕಷ್ಟು ಕಲಾವಿದರು ಅಂದ್ರೆ ಸ್ಯಾಂಡಲ್ವುಡ್ನ ಸ್ಟಾರ್ಗಳೆಲ್ಲ ಡಿಬಾಸ್ ಅವರ ಮನೆಗೆ ಖುದ್ದಾಗಿ ಭೇಟಿ ಮಾಡಿ ಶುಭಾಶಯವನ್ನು ತಿಳಿಸಿದ್ದಾರೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಅಪ್ಪು ಅವರು ಇದ್ದಿದ್ದರೆ ಅದೇ ರೀತಿ ಶುಭಾಶಯವನ್ನು ಮಾಡುತ್ತಿದ್ರು. ಅಲ್ಲದೆ ಸ್ಟೇಟಸ್ನಲ್ಲಿ ಫೋಟೋ ಕೂಡ ಹಾಕುತ್ತಿದ್ದರು. ಇಬ್ಬರು ಒಟ್ಟಿಗೆ ಫೋಟೋ ಕೂಡ ತೆಗೆಸಿಕೊಳ್ಳುತ್ತಿದ್ದರು. ಆದರೆ ಈ ವರ್ಷ ಅಪ್ಪು ಅವರ ಶುಭಾಶಯವನ್ನು ತಿಳಿಸಲು ಆಗುತ್ತಿಲ್ಲ. ಆದರೆ ಪತ್ನಿ ಅಶ್ವಿನಿ ಅವರು ಖುದ್ದಾಗಿ ಡಿಬಾಸ್ ದರ್ಶನ್ ಅವರಿಗೆ ಶುಭಾಶಯವನ್ನು ತಿಳಿಸಿದ್ದಾರೆ. ಹೌದು, ದರ್ಶನ್ ಅವರಿಗೆ ಕರೆ ಮಾಡುವ ಮೂಲಕ ಹುಟ್ಟು ಅವರ ಶುಭಾಶಯವನ್ನು ತಿಳಿಸಿದ್ದಾರೆ. ಇನ್ನು ದರ್ಶನ್ ಅವರು ತುಂಬಾನೇ ಬಿಸಿಯಾಗಿದ್ದಾರೆ, ಯಾರ ಕೈಗೂ ಸಿಗುವುದಿಲ್ಲ. ಅಂಥದ್ರಲ್ಲೂ ಕೂಡ ಅಶ್ವಿನಿ ಮೇಡಮ್ ಅವರ ಕರೆಯನ್ನು ಸ್ವೀಕರಿಸಿದ ಧನ್ಯವಾದವನ್ನು ತಿಳಿಸಿದ್ದಾರೆ. ನಿಜಕ್ಕೂ ದರ್ಶನ್ ಅವರ ಅಭಿಮಾನಿಗಳ ಜನಸಂಖ್ಯೆ ನೋಡಿದರೆ ಆಶ್ಚರ್ಯ ಆಗುತ್ತೆ. ಅಷ್ಟರ ಮಟ್ಟಿಗೆ ಅಭಿಮಾನಿಗಳು ಸೇರಿದ್ದಾರೆ. ಇದೊಂದು ರೀತಿಯ ಜಾತ್ರೆ ಅಂತಾನೇ ಅನಿಸುತ್ತದೆ. ಅಷ್ಟರ ಮಟ್ಟಿಗೆ ಅಭಿಮಾನಿಗಳು ಜಮಾಯಿಸಿದ್ದರು. ಇನ್ನು ಟೈಟ್ ಸೆಕ್ಯೂರಿಟಿ ಕೂಡ ಉಂಟು. ಎಲ್ಲ ಕಡೆ ಪೊಲೀಸ್ ಬಿಗಿ ಭದ್ರತೆ ಕೂಡ ಉಂಟು. ಅಷ್ಟರ ಮಟ್ಟಿಗೆ ಜನಸಮೂಹ ರಾಜೇಶ್ವರಿ ನಗರದಲ್ಲಿ ದರ್ಶನ್ ಅವರ ಮನೆಯ ಮುಂದೆ ಸೇರಿದ್ದರು. ಈ ಸಮಯದಲ್ಲಿ ಅಪ್ಪು ಅವರನ್ನ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿಕೊಳ್ಳುತ್ತಿದ್ದರು. ದರ್ಶನ್ ಅವರು ಕೂಡ ಕಳೆದ ಬಾರಿ ಭೇಟಿ ಮಾಡಿದರು, ಮನೆಯವರಿಗೆ ಧೈರ್ಯವನ್ನು ತುಂಬಿದರು, ಸಾಂತ್ವನ ತಿಳಿಸಿದರು. ಇನ್ನು ಶಿವಣ್ಣ ಮತ್ತು ರಾಘಣ ಕೂಡ ಡಿಬಾಸ್ ಅವರ ಹುಟ್ಟು ಹಬ್ಬಕ್ಕೆ ಶುಭಾಶಯವನ್ನು ತಿಳಿಸಿದ್ದಾರೆ. ಪ್ರತಿಯೊಬ್ಬರು ಕೂಡ ದರ್ಶನ್ ಅವರಿಗೆ ಶುಭಾಶಯವನ್ನು ತಿಳಿಸಿದ್ದರು. ಹೌದು ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಅನಿಸಿಕೆ ಏನನ್ನು ತಪ್ಪದೆ ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ.